ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ನೋಡಿ, 2020 ನಡೆದಿರ್ತಕ್ಕಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಿ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಾಟ್ ಫೇವ್ರೇಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಾಗಿತ್ತು ಅಂದರೆ ಅದು ರೀಸೆಂಟ್ ಬ್ಯಾಂಕ್ ಮರ್ಜರ್ಸ್ ಅಥವಾ ಇತ್ತೀಚಿನ ಬ್ಯಾಂಕ್ ವಿಲೀನಗಳಾಗಿತ್ತು. ಸೊ ಆ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಮಿನಿಮಮ್ ಒಂದು ಕ್ವಶನ್ ಈ ಒಂದು ಬ್ಯಾಂಕ್ ಮರ್ಜರ್ಸ್ ಮೇಲೇ ಬಂದಿರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಮುಂದೆ ಬರ್ತಕ್ಕಂಥ FDA, STA, PC, PSI ಮತ್ತು ಇನ್ನಿತರ ಪರೀಕ್ಷೆಗಳಿಗೂ ಸಹಿತ ಬ್ಯಾಂಕ್ ಮರ್ಜರ್ಸ್ ಅಥವಾ ಬ್ಯಾಂಕ್ ವಿಲೀನಗಳು ಹಾಟ್ ಫೇವ್ರೇಟ್ ಟಾಪಿಕ್ ಆಗುತ್ತೆ. ಸೊ ಹಾಗಾದರೆ 2008 ಆರಂಭದಲ್ಲಿ ಭಾರತದಲ್ಲಿ ಒಟ್ಟು 28 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದ್ವು. ಸೊ ಹಾಗಾದರೆ ಆ 28 ಬ್ಯಾಂಕ್ಗಳಲ್ಲಿ ಇವತ್ತು ಎಷ್ಟಿದ್ದಾವೆ ಅಂದರೆ, ಸೊ ನೋಡಿ, 2020 ಡಿಸೆಂಬರ್ಗೆ ಒಟ್ಟು 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿದ್ದಾವೆ ಭಾರತದಲ್ಲಿ. ಹಾಗಾದರೆ ಈ 28 ಬ್ಯಾಂಕ್ಗಳಲ್ಲಿ ಯಾವ ಬ್ಯಾಂಕ್ಗಳು ಯಾವ ಬ್ಯಾಂಕ್ ಜೊತೆ ವಿಲೀನ ಆದವು, ಮತ್ತು ವಿಲೀನ ಆದ ನಂತರ ಭಾರತದಲ್ಲಿರ್ತಕ್ಕಂಥ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಅತಿ ದೊಡ್ಡ ಬ್ಯಾಂಕ್ ಯಾವುದು, ಎರಡನೇ ಅತಿ ದೊಡ್ಡ ಬ್ಯಾಂಕ್ ಯಾವುದು, ಮೂರನೇದು ಯಾವುದು, ನಾಲ್ಕನೇದು ಯಾವುದು, ಮತ್ತು ಅತಿ ಸಣ್ಣ ಬ್ಯಾಂಕ್ ಯಾವುದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು, ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಟ್ಲೀಸ್ಟ್ ಒಂದು ಕ್ವಶನ್ಗೆ ಪಕ್ಕಾ ಇನ್ಫಾರ್ಮೇಷನ್ನ ಕಲಿತಾ ಹೋಗ್ತೀವಿ. ಸೊ ಹಾಗಾದರೆ ನೋಡಿ, ಯಾವ ಬ್ಯಾಂಕು ಯಾವ ಬ್ಯಾಂಕ್ ಜೊತೆ ವಿಲೀನ ಆಯಿತು ಅನ್ನೋದನ್ನು ನೋಡ್ತೀವಿ. ಜೊತೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲೂ ಸಹಿತ ಕೆಲವೊಂದಷ್ಟು ಚೇಂಜಸ್ ಆಗಿದ್ದಾವೆ. ನೋಡಿ, ಅಲ್ಲೊಂದಷ್ಟು ಮರ್ಜಸ್ ಆಗಿದ್ದಾವೆ. ಹಾಗಾಗಿ ಕೇವಲ ಈಗ 2 ರೀಜನಲ್ ಬ್ಯಾಂಕ್ಸ್ ಅಥವಾ ರೀಜನಲ್ ರೂರಲ್ ಬ್ಯಾಂಕ್ಸ್ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ, ಅವು ಯಾವ್ಯಾವು ಅನ್ನೋದನ್ನು ಕೂಡ ನೋಡ್ತಾ ಹೋಗ್ತೀವಿ. ಹಾಗಾದರೆ ಬನ್ನಿ ನೋಡಿ, ರೀಸೆಂಟ್ ಬ್ಯಾಂಕ್ ಮರ್ಜರ್ಸ್ 2020, ಇತ್ತೀಚಿನ ಬ್ಯಾಂಕ್ ವಿಲೀನಗಳಾಗ್ತವೆ, ಕರ್ನಾಟಕದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಸಹಿತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ನೋಡಿ, ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಬಿ ಫ್ರಮ್ ಪೆಸಿಟ್, MTech ಫ್ರಮ್ IIT ಖರಗ್ಪುರ್, ಮತ್ತು ಇನ್ನಿತರ ಪರೀಕ್ಷೆಗಳಲ್ಲಿ ಪಾಸ್ ಆಗಿರತಕ್ಕಂಥ ಡೀಟೇಲ್ಸ್ ಇಲ್ಲಿದೆ. ಮುಂದೆ ಹೋಗೋಣ. ನೋಡಿ, ಭಾರತದಲ್ಲಿ ಬ್ಯಾಂಕ್ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ, ಸೊ ವೆರೈಟೀಸ್ ಆಫ್ ಬ್ಯಾಂಕ್ಸ್ನ ನೋಡ್ಬೋದು. ಮೊದಲನೇದಾಗಿ ಕಮರ್ಷಿಯಲ್ ಬ್ಯಾಂಕ್ಸ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್, ಪೇಮೆಂಟ್ ಬ್ಯಾಂಕ್ಸ್ ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ. ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತು ರೂರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ 2 ಟೈಪ್ ಇದೆ. ಇನ್ನು ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್, ಫಾರಿನ್ ಬ್ಯಾಂಕ್ಸ್ ಅಂತ ವೆರೈಟಿ ಇದ್ದಾವೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋಕೆ ಹೋಗ್ತಾ ಇರೋದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಥವಾ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ಇನ್ನೊಂದು ರೀಜನಲ್ ರೂರಲ್ ಬ್ಯಾಂಕ್ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು. ಸೊ ಇವುಗಳಲ್ಲಾಗಿರ್ತಕ್ಕಂಥ ಒಂದು ಬೆಳವಣಿಗೆಗಳನ್ನು ಕರ್ನಾಟಕಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನೋಡ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಬನ್ನಿ ನೋಡಿ, ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಬಿಗಿನಿಂಗ್ ಆಫ್ ದ 2008 ಭಾರತದಲ್ಲಿ ಒಟ್ಟು 28 ಬ್ಯಾಂಕ್ಗಳಿದ್ವು. ಈ ಕಡೆ 12 ಬ್ಯಾಂಕ್ಗಳನ್ನು ಕೊಟ್ಟಿದ್ದೀನಿ, ಈ ಕಡೆ 16 ಬ್ಯಾಂಕ್ಗಳಿದ್ದಾವೆ. ಈ ಕಡೆ ಯಾಕೆ 12 ಬ್ಯಾಂಕ್ಗಳನ್ನ ಕೊಟ್ಟಿದ್ದೀನಿ ಅಂದರೆ, ಈ 12 ಬ್ಯಾಂಕ್ಗಳು ಇವತ್ತು ಎಕ್ಸಿಸ್ಟ್ ಇದ್ದಾವೆ. ಈ ಕಡೆ ಇರ್ತಕ್ಕಂಥ 16 ಬ್ಯಾಂಕ್ಗಳು ಇವತ್ತು ಈ 12 ಬ್ಯಾಂಕ್ಗಳೊಂದಿಗೆ ಮರ್ಜ್ ಆಗಿದ್ದಾವೆ, ವಿಲೀನ ಆಗಿದ್ದಾವೆ. ಓಕೆ, ಸೊ ಯಾವ ಬ್ಯಾಂಕ್ ಯಾವುದ್ರ ಜೊತೆ ವಿಲೀನ ಆಯಿತು ಅನ್ನೋದನ್ನೇ ಇವತ್ತು ನೋಡ್ತಾ ಹೋಗ್ತೀವಿ. ಹಾಗಾದರೆ ಒಂದ್ಸಲ ಈ ಯಾವ ಬ್ಯಾಂಕ್ಗಳಿದ್ದಾವೆ ಅಂತ ನೋಡ್ಕೊಂಬಿಡೋಣ. ಯಾಕಂದರೆ ಈ 12 ಬ್ಯಾಂಕ್ಗಳನ್ನು ನಾವು ನೋಡ್ಬೋದು, ಇವು ವಿಲೀನ ಆಗಿರೋದ್ರಿಂದ ಅವುಗಳ ಹೆಸರು ಈಗ ಅಳಿಸಿ ಹೋಗ್ತವೆ. ಸೊ ಹಾಗಾಗಿ ಒಂದ್ಸಲ ಬ್ಯಾಂಕ್ ನೇಮ್ಸನ್ನು ಹೇಳ್ತೀನಿ ನೋಡಿ. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂದ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯುಕೋ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇವು ಈಗ ಸದ್ಯ ಇರ್ತಕ್ಕಂಥ ಎಕ್ಸಿಸ್ಟ್ ಇರ್ತಕ್ಕಂಥ 12 ಬ್ಯಾಂಕ್ಗಳು. ಇನ್ನು ವಿಲೀನವಾಗಿರ್ತಕ್ಕಂಥ 16 ಬ್ಯಾಂಕ್ಗಳು ಯಾವ ನೋಡೋದಾದರೆ ನೋಡಿ, ವಿಜಯ ಬ್ಯಾಂಕ್, ದೇನಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಅಲಹಾಬಾದ್ ಬ್ಯಾಂಕ್, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಬಿಕನಾರ್ ಆ್ಯಂಡ್ ಜೈಪುರ್, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್, ಆಂಧ್ರ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, IDBI ಬ್ಯಾಂಕ್. ಸೊ ಇಷ್ಟು ಬ್ಯಾಂಕ್ಗಳು ಇದ್ವು ಭಾರತದಲ್ಲಿ 2008 ಆರಂಭದಲ್ಲಿ. ಇದರಲ್ಲಿ ಕರ್ನಾಟಕ ಮೂಲದ ಸಾರ್ವಜನಿಕ ಬ್ಯಾಂಕ್ಗಳು ಯಾವುದು ಅನ್ನೋದಾದರೆ ನೋಡಿ, ಒಂದು ಕೆನರಾ ಬ್ಯಾಂಕ್, ಎರಡನೇದು ವಿಜಯ ಬ್ಯಾಂಕ್, ಮೂರನೇದು ಸಿಂಡಿಕೇಟ್ ಬ್ಯಾಂಕ್, ನಾಲ್ಕನೇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಐದನೇದು ಕಾರ್ಪೊರೇಷನ್ ಬ್ಯಾಂಕ್. ಈ 5 ಬ್ಯಾಂಕ್ಗಳು ಕರ್ನಾಟಕ ಮೂಲದಿಂದ ಹುಟ್ಟಿರ್ತಕ್ಕಂಥ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ನೆನ್ಪಿಡಬೇಕು. ಆದರೆ ಈ 5ರಲ್ಲಿ ಈಗ ಕೇವಲ ಕೆನರಾ ಬ್ಯಾಂಕ್ ಮಾತ್ರ ಇದೆ. ಇನ್ನು ಮಿಕ್ಕಿರ್ತಕ್ಕಂಥ 4 ಬ್ಯಾಂಕ್ಗಳು ಬೇರೆ ಬೇರೆ ಬ್ಯಾಂಕ್ಗಳೊಂದಿಗೆ ಮರ್ಜ್ ಆಗಿದ್ದಾವೆ. ಅದು ಯಾವ ಬ್ಯಾಂಕ್ಗಳು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಈ ವಿಲೀನ, ಈ ಮರ್ಜರ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, 2008 ಒಂದು ಮರ್ಜ್ ಆಗುತ್ತೆ, 2009 ಇನ್ನೊಂದು ಆಗುತ್ತೆ. ಯಾವುದ್ಯಾವ್ದು ಅನ್ನೋದಾದರೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ
ಅದರ ಅಸೋಸಿಯೇಟ್ ಬ್ಯಾಂಕ್ ಆಗಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರವನ್ನು 2008 ಮರ್ಜ್ ಮಾಡ್ತಾರೆ. ನಂತರ 2009 ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಮಾಡ್ತಾರೆ. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಒಟ್ಟು ಬ್ಯಾಂಕ್ಗಳು 28 ಏನಿದ್ವು ಈಗ 2 ಮರ್ಜ್ ಆಗಿರೋದ್ರಿಂದ 28 -2 ಮಾಡಿದರೆ 26 ಬ್ಯಾಂಕ್ಗಳು ಉಳಿತವೆ. ಯಾವ್ದಾವ್ದು ಮರ್ಜಸ್ಸಿಂದ? SBI ಜೊತೆ ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರವನ್ನು 2008, ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರನ್ನು 2009 ಮರ್ಜ್ ಮಾಡಿರೋದ್ರಿಂದ ಭಾರತದಲ್ಲಿರ್ತಕ್ಕಂಥ ಒಟ್ಟು ಬ್ಯಾಂಕ್ಗಳ ಸಂಖ್ಯೆ 26 ಇಳಿಯುತ್ತೆ ನೋಡಿ. ನಂತರ 2013 ಬಿಗಿನಿಂಗಲ್ಲಿ ನಾವು ಒಂದು ಪಿಕ್ಚರ್ನ ನೋಡೋದಾದರೆ ಒಟ್ಟು 26 ಬ್ಯಾಂಕ್ಗಳು ಇದ್ವು. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೆಕ್ಸ್ಟು ಅನ್ನೋದಾದರೆ ನೋಡಿ, 2013 ಭಾರತದಲ್ಲಿ ಹೊಸ ಬ್ಯಾಂಕ್ ಹುಟ್ಕೊಳ್ಳುತ್ತೆ. ಯಾವುದಂದ್ರೆ ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ 96 ಜನ್ಮದಿನಾಚರಣೆಯಂದು, ಅಂದರೆ ಇಂದಿರಾ ಗಾಂಧಿ ಅವರು 19 November 1917 ಹುಟ್ಟಿರ್ತಾರೆ. ಅವರ ಜನ್ಮದಿನಾಚರಣೆ ಆಗಿರ್ತಕ್ಕಂಥ 19 November 2013 ಭಾರತದ ಮಾಜಿ ಪ್ರಧಾನಿಗಳಾಗಿದ್ದ, ಅಂದರೆ 2013 ಪ್ರಧಾನಿಗಳಾಗಿದ್ದ ಮನಮೋಹನ್ ಸಿಂಗ್ ಅವರು ಭಾರತೀಯ ಮಹಿಳಾ ಬ್ಯಾಂಕ್ BMBಯನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಓಕೆ, ಆಗ ಏನು 26 ಇದ್ವಲ್ವಾ, ಸೊ ಈಗ ಭಾರತೀಯ ಮಹಿಳಾ ಬ್ಯಾಂಕ್ ಸೇರುತ್ತೆ ಹೊಸದಾಗಿ. ಸೊ ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಒಟ್ಟು ಬ್ಯಾಂಕ್ಗಳ ಸಂಖ್ಯೆ 2013 27 ಆಗ್ತವೆ. ಯಾಕಂದರೆ ಭಾರತೀಯ ಮಹಿಳಾ ಬ್ಯಾಂಕ್ BMB ಅಂತಕ್ಕಂಥ ಹೊಸ ಬ್ಯಾಂಕ್ ಸೃಷ್ಟಿಯಾಗುತ್ತೆ ಭಾರತದಲ್ಲಿ. ಓಕೆ, ಸೊ ನಂತರ ಏನಾಗುತ್ತೆ ನೋಡಿ, 2017 ಭಾರತದಲ್ಲಿ ಬ್ಯಾಂಕ್ ವಿಲೀನಗಳ ಒಂದು ಪರ್ವ ಶುರುವಾಗುತ್ತೆ 2017. ಓಕೆ ನೋಡಿ, 1 April 2017 ಪ್ರಕಾರ SBI ಜೊತೆ ಅದರ 5 ಅಸೋಸಿಯೇಟ್ ಬ್ಯಾಂಕ್ಗಳು ಮತ್ತು 2013 ಸ್ಥಾಪನೆ ಆಗಿರ್ತಕ್ಕಂಥ ಭಾರತೀಯ ಮಹಿಳಾ ಬ್ಯಾಂಕ್ ಮರ್ಜ್ ಆಗ್ತವೆ. ಒಟ್ಟು 6 ಬ್ಯಾಂಕ್ಗಳು, ಅದರಲ್ಲಿ 5 SBIನ ಅಸೋಸಿಯೇಟ್ ಬ್ಯಾಂಕ್ಸು, ಇನ್ನೊಂದು ಭಾರತೀಯ ಮಹಿಳಾ ಬ್ಯಾಂಕ್. ಹಾಗಾದರೆ ಯಾವ್ಯಾವ ಬ್ಯಾಂಕ್ ಅನ್ನೋದಾದರೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಬಿಕನಾರಾಯಣ್ ಜೈಪುರ್ ಮತ್ತು ನಮ್ಮ ಕರ್ನಾಟಕ ಮೂಲದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಈ 5 ಬ್ಯಾಂಕ್ಗಳು SBIನ ಅಸೋಸಿಯೇಟ್ ಬ್ಯಾಂಕ್ಸು, ಮತ್ತು ಇನ್ನೊಂದು ಬ್ಯಾಂಕು ಭಾರತೀಯ ಮಹಿಳಾ ಬ್ಯಾಂಕು BMB ಕೂಡ SBI ಜೊತೆ ಮರ್ಜ್ ಆಗುತ್ತೆ. ಹಾಗಾಗಿ 1 April 2017 ಪ್ರಕಾರ 6 ಬ್ಯಾಂಕ್ಗಳು SBI ಜೊತೆ ಮರ್ಜ್ ಆಗ್ತವೆ. ಹಾಗಾದರೆ ಭಾರತದಲ್ಲಿರ್ತಕ್ಕಂಥ ಒಟ್ಟು 27 ಬ್ಯಾಂಕ್ಗಳಲ್ಲಿ ಈಗ 6 ಮರ್ಜ್ ಆದರೆ ಉಳಿಯೋದು ಎಷ್ಟು ಉಳಿಯುತ್ತೆ ಅನ್ನೋದಾದರೆ 21 ಉಳಿಯುತ್ತೆ. ಸೊ ಯಾವ್ಯಾವ ಮರ್ಜ್ ಆಯಿತು ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ 1 April 2017 ಪ್ರಕಾರ ಅದರ 5 ಅಸೋಸಿಯೇಟ್ ಬ್ಯಾಂಕ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಬಿಕನಾರಾಯಣ್ ಜೈಪುರ್, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್ ಮತ್ತು ಭಾರತೀಯ ಮಹಿಳಾ ಬ್ಯಾಂಕ್, ಇವೆಲ್ಲ ಮರ್ಜ್ ಆಗ್ತವೆ. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಒಟ್ಟು ಬ್ಯಾಂಕ್ಗಳ ಸಂಖ್ಯೆ ಎಂಡ್ ಆಫ್ ದ 2017 21 ಆಗುತ್ತೆ. ಯಾಕಂದರೆ 27 ಹೋಯಿತು, 21 ಉಳಿದು. ನೆಕ್ಸ್ಟು 21 ಬ್ಯಾಂಕ್ ಯಾವುದಿದೆ ನೋಡಿ, IDBI ಬ್ಯಾಂಕ್ ಇದೆ. IDBI ಬ್ಯಾಂಕ್ ಏನಾಗುತ್ತೆ, ಪ್ರೈವೇಟ್ ಅಥವಾ LIC ಸೇಲ್ ಮಾಡುತ್ತೆ ಕೇಂದ್ರ ಸರ್ಕಾರ. ನೋಡಿ, LIC ಕಂಪ್ಲೀಟ್ಸ್ ಅಕ್ವಿಜಿಷನ್ ಆಫ್ 51% ಸ್ಟೇಕ್ ಇನ್ IDBI ಬ್ಯಾಂಕ್. ಹಾಗಾಗಿ 21 January 2019 ಪ್ರಕಾರ IDBIಯು LIC ಹೋಗುತ್ತೆ. ಹಾಗಾಗಿ ಅದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಲ್ಲ. ಸೊ ಅಲ್ಲಿಗೆ ಎಷ್ಟು ಉಳಿದವು, 20 ಬ್ಯಾಂಕ್ ಉಳಿತವೆ. ಯಾಕಂದರೆ IDBI ಬ್ಯಾಂಕು LIC ಸರ್ಕಾರ ಮಾರುತ್ತೆ. ಓಕೆ, ಸೊ ಹಾಗಾದರೆ 20 ಬ್ಯಾಂಕ್ ಉಳಿತು. ಈ 20 ಬ್ಯಾಂಕಲ್ಲಿ ನೆಕ್ಸ್ಟು ಇಂಪಾರ್ಟೆಂಟು ನೋಡಿ, 2 January 2019 ಇನ್ನೊಂದು ಡೆವಲಪ್ಮೆಂಟ್ ಆಗುತ್ತೆ. ಯೂನಿಯನ್ ಕ್ಯಾಬಿನೆಟ್ ಏನು ಮಾಡುತ್ತೆ, ಬ್ಯಾಂಕ್ ಆಫ್ ಬರೋಡಾ ಜೊತೆ ನಮ್ಮ ಕರ್ನಾಟಕ ಮೂಲದ ವಿಜಯ ಬ್ಯಾಂಕನ್ನು ಮತ್ತು ದೇನಾ ಬ್ಯಾಂಕನ್ನು ಮರ್ಜ್ ಮಾಡಿ ಬ್ಯಾಂಕ್ ಆಫ್ ಬರೋಡಾವನ್ನು ಭಾರತದ 3 ಅತಿದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿ, ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿ ಮರ್ಜ್ ಮಾಡುತ್ತೆ ಬ್ಯಾಂಕ್ ಆಫ್ ಬರೋಡಾವನ್ನು. ಅದು 1 April 2019 ಜಾರಿಗೆ ಬರುತ್ತೆ. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಒಟ್ಟು 20 ಈಗ ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ಗಳು ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜ್ ಆದವು. ಆಗ 18 ಬ್ಯಾಂಕ್ಗಳು ಉಳಿದವು ಅಲ್ವಾ. ಸೊ ಈ 18 ಬ್ಯಾಂಕ್ ನಂತರ ಎಂಡ್ ಆಫ್ ದ 2019 18 ಬ್ಯಾಂಕ್ ಇದ್ದವು. ಇಲ್ಲಿ ಒಂದು ಮೇಜರ್ ಆಗಿರ್ತಕ್ಕಂಥ ಮರ್ಜರ್ಸ್ ಬರುತ್ತೆ. ಏನದು ನೋಡಿ, 10 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಟು ಮರ್ಜ್ ಇನ್ ಟು 4, ಅಂದರೆ ಈ ಒಟ್ಟು 10 ಬ್ಯಾಂಕ್ಗಳನ್ನು ತೆಗೆದುಕೊಳ್ತಾರೆ. ಈ 6 ಸೇರಿಸಿ ಈ ಯಾವುದೋ 4 ಮರ್ಜ್ ಮಾಡ್ತಾ ಹೋಗ್ತಾರೆ. ಆಗ ಭಾರತದಲ್ಲಿರ್ತಕ್ಕಂಥ ಒಟ್ಟು ಬ್ಯಾಂಕ್ಗಳ ಸಂಖ್ಯೆ 12 ಆಗುತ್ತೆ. ಹಾಗಾದರೆ ಈ 6 ಬ್ಯಾಂಕ್ಗಳನ್ನು ಈ ಕಡೆ ಇರ್ತಕ್ಕಂಥ 4 ಬ್ಯಾಂಕ್ಗಳಿಗೆ ಯಾವ್ದಾದ್ರ ಜೊತೆ ಮರ್ಜ್ ಮಾಡಿದರು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಂ ಇಲ್ಲಿ ನೋಡಿ, ಇಲ್ಲಿ ಕಲರ್ ಕೋಡಲ್ಲಿ ಕೊಟ್ಟಿದ್ದೀನಿ. ಒಂದು ನೋಡಿ, ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಅಲಹಾಬಾದ್ ಬ್ಯಾಂಕನ್ನು. ಓಕೆ, ನೆಕ್ಸ್ಟು
ನಮ್ಮ ಕರ್ನಾಟಕ ಮೂಲದ ಸಿಂಡಿಕೇಟ್ ಬ್ಯಾಂಕನ್ನು ಅದೇ ಕರ್ನಾಟಕ ಮೂಲದ ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸನ್ನು ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾನು ಮರ್ಜ್ ಮಾಡ್ತಾರೆ. ನೆಕ್ಸ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಆಂಧ್ರ ಬ್ಯಾಂಕ್ ಮತ್ತು ಇನ್ನೊಂದು ಕರ್ನಾಟಕ ಮೂಲದ ಬ್ಯಾಂಕ್ ಆಗಿರ್ತಕ್ಕಂಥ ಕಾರ್ಪೊರೇಷನ್ ಬ್ಯಾಂಕನ್ನು ಮರ್ಜ್ ಮಾಡ್ತಾರೆ. ಸೊ ಹಾಗಾಗಿ ಈ ಆರು ಬ್ಯಾಂಕ್ಗಳು ಇಲ್ಲಿ ಮರ್ಜ್ ಆಗೋದ್ರಿಂದ ಈಗ ಸದ್ಯ ಎಂಡ್ ಆಫ್ ದ 2020 ಭಾರತದಲ್ಲಿರ್ತಕ್ಕಂಥ ಒಟ್ಟು ಬ್ಯಾಂಕ್ಗಳ ಸಂಖ್ಯೆ 12 ಆಗುತ್ತೆ. ಓಕೆ, ಹಾಂ, ಸೊ ಹಾಗಾದರೆ ಈ ಮರ್ಜ್ಗಳಿಂದ ಯಾವುದು ಹೈಯೆಸ್ಟು ಯಾವುದು ಲೋಯೆಸ್ಟ್ ಬ್ಯಾಂಕ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಅಸೆಟ್ಸ್ ಅನ್ನೋದಾದರೆ ನೋಡಿ, ಪಿ ಎಸ್ ಬಿ ಮರ್ಜರ್ಸ್ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾನ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಮರ್ಜ್ ಮಾಡೋದ್ರಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕು ನಮ್ಮ ಭಾರತದ 2 ಅತಿದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗುತ್ತೆ. ಓಕೆ, ಮೊದಲನೇ ಅತಿದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಎಸ್ ಬಿ ಐ, ಎರಡನೇದು ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಯಿತು, ಮೂರನೇದು ಬ್ಯಾಂಕ್ ಆಫ್ ಬರೋಡಾ ಅಂತ ಆಲ್ರೆಡಿ ಮಾತಾಡಿದ್ವಿ, ನಮ್ಮ ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿದ್ರು, ಈಗ ನಾಲ್ಕನೇದು ಯಾವುದಂದ್ರೆ ನಮ್ಮ ಸಿಂಡಿಕೇಟ್ ಬ್ಯಾಂಕನ್ನು ನಮ್ಮ ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಮಾಡಿರೋದ್ರಿಂದ ಕೆನರಾ ಬ್ಯಾಂಕ್ ಬಿಕಮ್ಸ್ ದಿ ಫೋರ್ತ್ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ. ನಂತರ ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಆಂಧ್ರ ಬ್ಯಾಂಕ್ಗಳನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಮಾಡಿರೋದ್ರಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಿಕಮ್ಸ್ ದಿ ಫಿಫ್ತ್ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಅದಾದ ನಂತರ ಅಲಹಾಬಾದ್ ಬ್ಯಾಂಕನ್ನು ಇಂಡಿಯಾ ಬ್ಯಾಂಕ್ ಜೊತೆ ಮರ್ಜ್ ಮಾಡಿದರು, ಹಾಗಾಗಿ ಅದು 7th ಲಾರ್ಜೆಸ್ಟ್ ಬ್ಯಾಂಕ್ ಆಯಿತು. ಓಕೆ, ಸೊ ಹಾಗಾದರೆ ಈಗ 12 ಬ್ಯಾಂಕ್ಗಳು ಉಳಿದಿದ್ದಾವೆ. ಇದರಲ್ಲಿ ಇನ್ ಟರ್ಮ್ಸ್ ಆಫ್ ಅಸೆಟ್ಸನ್ನು ನೋಡೋದಾದರೆ ಯಾವುದು ಅತಿ ದೊಡ್ಡದು ಯಾವುದು ಅತಿ ಚಿಕ್ಕದಂತ ನೋಡೋದಾದರೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು 52,000 billion ಇದೆ ಸುಮಾರು ಅಂದಾಜು ನೋಡೋದಾದರೆ ಟೋಟಲ್ ಅಸೆಟ್ಸ್. ಸೆಕೆಂಡ್ನೇ ಸ್ಥಾನದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಮೂರನೇ ಸ್ಥಾನದಲ್ಲಿ, ಕೆನರಾ ಬ್ಯಾಂಕು ನಮ್ಮ ಕರ್ನಾಟಕ ಮೂಲದ್ದು 4 ಸ್ಥಾನದಲ್ಲಿದೆ. ಸೊ ಇವುಗಳನ್ನ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಅಕಾರ್ಡಿಂಗ್ ಟು ದ ಅಸೆಟ್ಸ್. ಓಕೆ ನೋಡಿ, ಮೊದಲನೇ ಸ್ಥಾನದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಎರಡನೇ ಸ್ಥಾನದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಮೂರನೇ ಅತಿ ದೊಡ್ಡ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ, ನಾಲ್ಕನೇ ಅತಿ ದೊಡ್ಡ ಬ್ಯಾಂಕು ಕೆನರಾ ಬ್ಯಾಂಕ್ ಆಗುತ್ತೆ. ಇನ್ನು ಅತಿ ಸಣ್ಣ ಬ್ಯಾಂಕ್ ಯಾವುದಂದ್ರೆ ಪಂಜಾಬ್ ಆ್ಯಂಡ್ ಸಿಂದ್ ಬ್ಯಾಂಕ್. ಓಕೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ 11 ಸ್ಥಾನದಲ್ಲಿದೆ. ಓಕೆ, ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕು, ಈ 12 ಬ್ಯಾಂಕ್ಗಳನ್ನು ಮತ್ತೆ ಕೇವಲ 4-5 ದೊಡ್ಡ ಬ್ಯಾಂಕುಗಳಾಗಿ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಪ್ಲಾನ್ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕೆಲವೊಂದಷ್ಟು ಬ್ಯಾಂಕ್ಗಳನ್ನು ಮರ್ಜ್ ಮಾಡ್ಬೋದು, ಕೆಲವೊಂದಷ್ಟು ಬ್ಯಾಂಕ್ಗಳನ್ನು ಪ್ರೈವೇಟೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅವು ಕೂಡ ನಮ್ಮ ಕರೆಂಟ್ ಇವೆಂಟ್ಸ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಉದ್ದೇಶ ಏನಂದರೆ ಲಾರ್ಜೆಸ್ಟ್ ಬ್ಯಾಂಕ್ಗಳನ್ನ ಮಾಡಿದಷ್ಟು ಅಸೆಟ್ಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಸಾಲವನ್ನು ಕೊಡ್ಬೋದು, ಜಾಸ್ತಿ ಮ್ಯಾನೇಜ್ ಮಾಡ್ಬೋದು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಈಗ ಚೀನಾ ಅಮೆರಿಕಾವನ್ನು ತೆಗೆದುಕೊಂಡಾಗ ಪ್ರಪಂಚದಲ್ಲಿ ಅತಿ ದೊಡ್ಡ ಬ್ಯಾಂಕ್ಗಳಿದ್ದಾವೆ, ನಮ್ಮ ಭಾರತದಲ್ಲಿ ಭಾಳಷ್ಟು ಬ್ಯಾಂಕ್ಗಳಿದ್ದು ಈಗ ಮರ್ಜ್ ಮಾಡ್ತಾ ಮಾಡ್ತಾ ನಮಗೂ ಕೂಡ ಒಂದು 4 ಅತಿ ದೊಡ್ಡ ಬ್ಯಾಂಕ್ಗಳನ್ನು ಸೃಷ್ಟಿಸಬೇಕಂತಕ್ಕಂಥ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹಾಕ್ಕೊಂಡಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆಗಳಾಗ್ತವೆ. ಓಕೆ, ಇಲ್ಲಿ ಗ್ಲಾನ್ಸ್ ಮಾಡೋದಾದರೆ ಅತಿ ದೊಡ್ಡ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಎರಡನೇ ಅತಿ ದೊಡ್ಡ ಬ್ಯಾಂಕು PNB, ಮೂರನೇದು ಬ್ಯಾಂಕ್ ಆಫ್ ಬರೋಡಾ, ನಾಲ್ಕನೇದು ಕೆನರಾ ಬ್ಯಾಂಕ್. ಓಕೆ, ಸೊ ನೆಕ್ಸ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಗ್ರಾಮೀಣ ಬ್ಯಾಂಕ್ಗಳಿಗೆ ಬರೋಣ. ಓಕೆ, ಅಂದರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಎರಡು ರೀಜನಲ್ ರೂರಲ್ ಬ್ಯಾಂಕ್ಸ್ ಇದಾವೆ ಅಂತ ಹೇಳ್ತಾ ಇದೆ, ಯಾವುವು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಮತ್ತು ಕೃಷ್ಣಾ ಗ್ರಾಮೀಣ ಬ್ಯಾಂಕ್ ಅಂತಕ್ಕಂಥ ಗ್ರಾಮೀಣ ಬ್ಯಾಂಕ್ಗಳು ಈಶಾನ್ಯ ಕರ್ನಾಟಕ ಭಾಗದಲ್ಲಿದ್ದವು. ಅವೆರಡುಗಳನ್ನು ಮರ್ಜ್ ಮಾಡಿ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತ ಮಾಡಿದರು. ನಂತರ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತಕ್ಕಂಥದ್ದು ಮೈಸೂರು ಕಡೆ ಇತ್ತು. ಈಗ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಮತ್ತು ಕಾವೇರಿ ಗ್ರಾಮೀಣ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿ 1/4/2019 ಪ್ರಕಾರ ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ KGB ಅಂತಕ್ಕಂಥ ಒಂದು ಗ್ರಾಮೀಣ ಬ್ಯಾಂಕ್ ಇದೆ, ನೆನ್ಪಿಡಬೇಕು. ಅದರ ಹೆಡ್ ಕ್ವಾರ್ಟರ್ಸ್ ಬಳ್ಳಾರಿಯಲ್ಲಿದೆ, ಅದರ ಒಂದು ಸ್ಪಾನ್ಸರ್ಡ್ ಬ್ಯಾಂಕು ಕೆನರಾ ಬ್ಯಾಂಕ್ ಆಗುತ್ತೆ. ಓಕೆ, ಇದು ಒಂದು ಬ್ಯಾಂಕ್ ಆಯಿತು KGB. ಇನ್ನೊಂದು KVGB ಅಂತಕ್ಕಂಥ ಇನ್ನೊಂದು ರೂರಲ್ ಬ್ಯಾಂಕ್ ಇದೆ, ಅದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಸೊ ಇದು ಯಾವುದರ ಮರ್ಜ್ ಮಾಡಿದ್ರು ಅನ್ನೋದಾದರೆ ನೋಡಿ, ಮಲಪ್ರಭಾ ಗ್ರಾಮೀಣ ಬ್ಯಾಂಕ್, ಬಿಜಾಪುರ ಗ್ರಾಮೀಣ ಬ್ಯಾಂಕ್, ವರದಾ ಗ್ರಾಮೀಣ ಬ್ಯಾಂಕ್, ನೇತ್ರಾವತಿ ಗ್ರಾಮೀಣ ಬ್ಯಾಂಕ್ ಅಂತಕ್ಕಂಥ 4 ಗ್ರಾಮೀಣ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿ KVGBಯನ್ನು ಮಾಡಿದ್ರು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ. ಅದರ ಒಂದು ಪ್ರಧಾನ ಕಚೇರಿ ಧಾರವಾಡದಲ್ಲಿದೆ ಮತ್ತು ಅದರ ಸ್ಪಾನ್ಸರ್ಡ್ ಸಿಂಡಿಕೇಟ್ ಬ್ಯಾಂಕ್ ಆಗಿತ್ತು. ಆದರೆ ಇವತ್ತು ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿರೋದ್ರಿಂದ ಸೊ ಈಗ KVGBಯ ಸ್ಪಾನ್ಸರ್ಡ್ ಬ್ಯಾಂಕ್ ಕೂಡ ಕೆನರಾ ಬ್ಯಾಂಕ್ ಆಗುತ್ತೆ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸ್ ಇದಾವೆ ಅಂದರೆ 2 ಇದ್ದಾವೆ. ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಅದರ ಹೆಡ್ ಕ್ವಾರ್ಟರ್ ಬಳ್ಳಾರಿಯಲ್ಲಿದೆ, ಅದರ ಸ್ಪಾನ್ಸರ್ಡು ಕೆನರಾ ಬ್ಯಾಂಕ್ ಆಗುತ್ತೆ.
ಅದು ಕೆ ಜಿ ಬಿ ಆಯಿತು. ಇನ್ನೊಂದು ಕೆ ವಿ ಜಿ ಬಿ ಅಂತಿದೆ, ಅದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಆಗುತ್ತೆ, ಅದರ ಹೆಡ್ ಕ್ವಾರ್ಟರ್ ಧಾರವಾಡದಲ್ಲಿದೆ, ಅದರ ಸ್ಪಾನ್ಸರ್ಡ್ ಕೂಡ ಕೆನರಾ ಬ್ಯಾಂಕ್ ಆಗುತ್ತೆ. ಸೊ ಹಾಗಾಗಿ ಕೆ ಜಿ ಬಿ ಮತ್ತು ಕೆ ವಿ ಜಿ ಬಿ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ಗಳು ಅಂತಕ್ಕಂಥ ಎರಡು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸ್ ನಮ್ಮ ಕರ್ನಾಟಕದಲ್ಲಿದ್ದಾವೆ. ಮೊದಲನೇದು ಕೆ ಜಿ ಬಿದು ಹೆಡ್ ಕ್ವಾರ್ಟರ್ ಬಳ್ಳಾರಿಯಲ್ಲಿದೆ, ಎರಡನೇದು ಕೆ ವಿ ಜಿ ಬಿದು ಧಾರವಾಡದಲ್ಲಿದೆ. ಈ ಎರಡೂ ಗ್ರಾಮೀಣ ಬ್ಯಾಂಕ್ಗಳ ಸ್ಪಾನ್ಸರ್ ಯಾರು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೆನರಾ ಬ್ಯಾಂಕ್ ಎರಡರದ ಸ್ಪಾನ್ಸರ್ ಇದೆ, ಇಷ್ಟು ನೆನ್ಪಿಡ್ಬೇಕು. ಓಕೆ, ಇನ್ನು ಪೇಮೆಂಟ್ ಬ್ಯಾಂಕ್ಸ್ ಬಗ್ಗೆ ಒಂದು ಗ್ಲಾನ್ಸ್ ಮಾಡೋದಾದರೆ, ಭಾರತದಲ್ಲಿ ಒಟ್ಟು 6 ಪೇಮೆಂಟ್ ಬ್ಯಾಂಕ್ಗಳಿದ್ದಾವೆ, ಒಟ್ಟು 11 5 ಕ್ಲೋಸ್ ಆಗಿದ್ದಾವೆ, 6 ಇದ್ದಾವೆ. ಯಾವ ಅನ್ನೋದಾದರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಫಿನೋ ಪೇಮೆಂಟ್ ಬ್ಯಾಂಕ್, ಎನ್ ಎಸ್ ಡಿ ಎಲ್, ಇಂಡಿಯಾ ಪೋಸ್ಟ್, ಪೇಟಿಎಂ ಮತ್ತು ಜಿಯೋ ಪೇಮೆಂಟ್ ಬ್ಯಾಂಕ್ಸ್. ಈ 6 ಸರ್ಕಾರ ಓನ್ ಮಾಡಿರ್ತಕ್ಕಂಥದ್ದು ಕೇವಲ ಒಂದು, ಅದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆಗುತ್ತೆ. ಇನ್ನು 5 ಪ್ರೈವೇಟೈಸ್ ಇದ್ದಾವೆ. ಓಕೆ, ಸೊ ಇದರ ಕೆಲಸ ಕಾರ್ಯ ಏನು ಅನ್ನೋದಾದರೆ, ಇಲ್ಲೋಡಿ, ಅಕ್ಸೆಪ್ಟೆನ್ಸ್ ಆಫ್ ಡಿಮ್ಯಾಂಡ್ ಡೆಪಾಸಿಟ್ಸ್ ಇನಿಷಿಯಲಿ ರಿಸ್ಟ್ರಿಕ್ಟೆಡ್ ಟು ಹೋಲ್ಡಿಂಗ್ ಎ ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ಆಫ್ 100,000 ಮಾತ್ರ ಒಬ್ಬ ಇಂಡಿವಿಜುವಲ್ ಈ ಒಂದು ಪೇಮೆಂಟ್ ಬ್ಯಾಂಕ್ಗಳಲ್ಲಿ ಇಡ್ಬೋದು. ಅವ್ರಿಗೆ ಎ ಟಿ ಎಂ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ವಿತರಣೆ ಮಾಡ್ಬೋದು, ಆದರೆ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡೋ ಆಗಿಲ್ಲ ಪೇಮೆಂಟ್ ಬ್ಯಾಂಕ್ಗಳು. ಇನ್ನು ಗ್ರಾಹಕರಿಗೆ ಸಾಲ ಸೌಲಭ್ಯ ಕೊಡೋಂಗಿಲ್ಲ, ಅವೆಲ್ಲ ಮತ್ತೆ ನಮ್ಮ ಶೆಡ್ಯೂಲ್ ಬ್ಯಾಂಕ್ ಹೋಗ್ಬೇಕಾಗುತ್ತೆ. ಆಮೇಲೆ ಅವರು NRIಯಿಂದ ಡೆಪಾಸಿಟ್ಗಳನ್ನು ತೆಗೆದುಕೊಳ್ಳೋಗಿಲ್ಲ. ಹೀಗೆ ಸೊ ಈ ಒಂದು ಅಪ್ಡೇಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಹಾಟ್ ಫೇವ್ರೇಟ್ ಆಗಿರ್ತಕ್ಕಂಥ ಟಾಪಿಕ್ ನೋಡಿದ್ವಿ, ಬ್ಯಾಂಕ್ನ ವಿಲೀನಗಳು ಅಥವಾ ಬ್ಯಾಂಕ್ ಮರ್ಚರ್ಸ್, ಅಂದರೆ ಯಾವ ಬ್ಯಾಂಕ್ಗಳು ಯಾವ ಬ್ಯಾಂಕ್ ಜೊತೆ ಮರ್ಜ್ ಆಯಿತು ಅಂತಕ್ಕಂಥದ್ದು, ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಯಾವ್ಯಾವು ಅನ್ನೋದನ್ನು ಕೂಡ ನೋಡಿದ್ವಿ. ಸೊ ಹೀಗೆ ಈ ಒಂದು ವಿಡಿಯೋ ಭಾಳ ಯೂಸ್ಫುಲ್ ಆಗಿತ್ತು ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.